ಅಯ್ಯಾ ಕಾಯಿ ಅದು ಕೆಲ್ಲೋಗಿದೆ ಇಷ್ಟೊತ್ತು ರೊಟ್ಟಿ ಸೀದೋಯ್ತಲ್ಲ ನೋಡೋಗು ಅಯ್ಯೋ ಚಂಡಾಲಿ ಕಾಲೊಂದು ಕೂತು ಅಂದ್ರೆ ಕಣ್ಣು ಕೂಡೇನೆ ನಿನಗೆ ಆ ರಂಡೆ ರೊಟ್ಟಿ ಎಲ್ಲ ಸುಟ್ಟೋಯ್ತಲ್ಲೆ ಇವತ್ತು ನೀನು ಉಪವಾಸಾನೆ ಸಾಯ್ಬೇಕು ಯಾರು ಏನು ಮನೆಯಾದ್ರು ಬಂದಿದೆ ಮುತ್ತು ಹಣ ಕಳಿಸಿದಾನೆ ಆ ಮುತ್ತು ಹಣ ಕಳಿಸಿದಾನ ಬೇಗ ಕೊಡಪ್ಪ ಇದು ಭವಾನಿ ಹೆಸರಿಗೆ ಬಂದಿರೋದು ಅವಳು ಹೆಬ್ಬೆಟ್ಟು ಹೊತ್ತಬೇಕು ಭವಾನಿ ಹೊರಗಡೆ ಹೋಗಿದ್ದಾಳೆ ಹೆಬ್ಬೆಟ್ಟು ನಾನು ಹೊತ್ತುತ್ತೀನಿ ಹಾಗಾಗಲ್ಲಮ್ಮ ಇದು ಸರ್ಕಾರಿ ಕೆಲಸ ಅವಳೇ ಹೆಬ್ಬೆಟ್ಟು ಹೊತ್ತಬೇಕು ಸರ್ಕಾರಕ್ಕೆ ಏನು ಗೊತ್ತು ಹೆಬ್ಬೆಟ್ಟಿನ ಗುರುತು ನಂದು ಭವಾನಿ ಇದು ಅಂತ ಸರ್ಕಾರದಲ್ಲಿ ನಮ್ಮ ಹೆಬ್ಬೆಟ್ಟಿನ ಗುರುತುಗಳವ ಇದು ನನ್ನ ಜವಾಬ್ದಾರಿ ಯಾರು ಹೆಬ್ಬೆಟ್ಟು ಹೊತ್ತುತ್ತಾರೋ ಅವರದೆ ಹೆಬ್ಬೆಟ್ಟು ಗುರುತು ಅಂತ ನಾನು ರುಜು ಮಾಡಬೇಕು ಹಣ ಕೊಡಕ ಆಗೋದಿಲ್ಲ ಭವಾನಿ ಇಲ್ಲ ಅಂದ್ರೆ ಬಿಡಿ ಆಮೇಲೆ ಬರ್ತೀನಿ ಅಯ್ಯಯ್ಯ ಇರಿ 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 ಭವಾನಿ ಭವಾನಿ ಬೇಗ ಬಾ ಅಮ್ಮ ಬಂದೆ ಭವಾನಿ ಬೇಗ ಬಾ ಬೇಗ ಬಾ ಏನಮ್ಮ ನಿಮ್ಮ ಅಣ್ಣ ಹಣ ಕಳಿಸಿದ್ದಾನಂತೆ ಹೆಬ್ಬೆಟ್ಟು ಅಂತೆ ಒತ್ತು ಅಣ್ಣನ ಅದರಲ್ಲಿ ಏನಂತ ಬರ್ತಿದ್ದಾನೆ ಅಣ್ಣ ಪ್ರೀತಿಯ ಭವಾನಿ ನಾನು ಚೆನ್ನಾಗಿದ್ದೇನೆ ನನ್ನ ಚಿಂತೆ ಮಾಡಬೇಡ ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ 1000 ರೂಪಾಯಿಗಳನ್ನು ಕಳುಹಿಸುತ್ತೇನೆ ಇಂತಿ ಮುತ್ತು ಅಂತ ಬರ್ದಿದನಮ್ಮ ಅಮ್ಮ ಅದು ಅಣ್ಣ ಸಾಕ್ ಸುಮ್ಮನೆರೆ ಅವನ ಬಣ್ಣ ನೀನು ಬಳ ತಂಗಿ ನಿಮ್ಮನ್ನ ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಸಾಕ್ಲಿಲ್ಲ ಮಹಾತಾಯಿ ನೀನು ಯಾವತ್ತು ಸುಧಾರಿಸ್ತೀಯೋ ಭಗವಂತನಿಗೆ ಗೊತ್ತು ಸಾಕು ಹೋಗಯ್ಯ ಕೆಲಸ ಇದ್ರೆ ನೋಡ್ಕೋ ಹೋಗು ಏನೇ ನೋಡ್ತಾ ನಿಂತಿದ್ಯಾ ನಡಿಯ ಒಳಗೆ ಜೀವಮಾನ ಪರ್ಯಂತ ಸಾಕಿದವಳು ನಾನು ಹಣ ಕಳಿಸೋದು ನಿನಗ ಅಮ್ಮ ಪಾಪ ಅಣ್ಣ ಎಷ್ಟು ಕಷ್ಟಪಟ್ಟು ಸಂಪಾದಿಸಿ ಕಳಿಸಿದಾನೋ ಏನೋ ಆ ಸೋಂಬೇರಿ ಮುಖಕ್ಕೆ ಇಷ್ಟೊಂದು ಹಣ ಯಾರೇ ಕೊಡ್ತಾರೆ ಯಾರದಾದರೂ ಜೋಬಿ ಕತ್ತರಿಸಿರಬೇಕು ಇಲ್ಲ ಅಂದ್ರೆ ಕಳ್ಳತನ ಮಾಡಿರಬೇಕು ಅಮ್ಮ ಅಣ್ಣನ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಏನೇ ನನಗೆ ಹೆದರಿಸ್ತಾ ಇದ್ದೀಯಾ ಏನು ಬಾಯಿ ಬಾಯಿ ಕೊಡ್ತಾ ಇದ್ದೀಯಾ ನೀನು ಬಾಳ ಅಯ್ಯೋ 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 ಅಯ್ಯೋ